ವೀಕ್ಷಕರ ಕಿರುತೆರೆಯಲ್ಲಿ ಫೇಮಸ್ ಆಗಿರುವಂತಹ ಪುಟ್ಟಕ್ಕನ ಮಕ್ಕಳು ಈ ಧಾರಾವಾಹಿಯಲ್ಲಿ ಅಳಿಯ ಪಾತ್ರವನ್ನು ನಿಭಾಯಿಸುತ್ತಿರುವಂತಹ ಕಂಟಿ, ಖಡಕ್ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಧನುಷ್, ಇವರ ಜೋಡಿ ಸ್ನೇಹ ಹಾಗೂ ಇವರ ಜೋಡಿಯನ್ನು ತುಂಬಾ ಜನರು ತುಂಬಾನೇ ಇಷ್ಟಪಟ್ಟಿದ್ದಾರೆ. ಈ ಧಾರಾವಾಹಿ ಹೊರತುಪಡಿಸಿ ಇವರು ತಮ್ಮ ಪತ್ನಿಯ ಬಗ್ಗೆ ಹಾಗೂ ಮತ್ತೆ ಅವರ ಮಗುವಿನ ಬರುವಿಕೆಗಾಗಿ ಇರುವಂತಹ ಒಂದು ಸಂಗತಿಯನ್ನ ಇಲ್ಲಿ ಹಂಚಿಕೊಂಡಿದ್ದಾರೆ. ಅರೆ, ಧನುಷ್ ಅವರಿಗೆ ಮದುವೆ ಆಗಿದೆಯಾ? ಬನ್ನಿ, ಈ ವಿಡಿಯೋದಲ್ಲಿದೆ ಸಂಪೂರ್ಣ ಮಾಹಿತಿ ನೋಡೋಣ. ವೀಕ್ಷಕರ ಧಾರಾವಾಹಿಯನ್ನು ಹೊರತುಪಡಿಸಿ ಧನುಷ್ ಅವರು ಅವರ ಪತ್ನಿಯನ್ನು ಪ್ರೀತಿಸಿ ಮದುವೆ ಆಗಿರ್ತಾರೆ. ವಿಧಿವಶಾತ್ ಅವರು ಮರಣಕ್ಕೆ ಈಡಾಗ್ತಾರೆ. ಆ ಒಂದು ನೋವಿನಲ್ಲಿ ಇವರು ಮನಸ್ಸೆಲ್ಲ ನೀನೆ ಎಂಬ ಒಂದು ಹಾಡನ್ನ ಹಾಡಿರ್ತಾರೆ. ವೀಕ್ಷಕರೇ, ಇದು ಇವರ ಹೊಸ ಒಂದು ಲುಕ್ ಅಂತಾನೆ ಹೇಳ್ಬೋದು. ಆಲ್ಬಮ್ ಸಾಂಗ್ ನಲ್ಲಿ ಮನಸ್ಸೆಲ್ಲ ನೀನೆ ಎಂಬ ಟೈಟಲ್ ನ ಹಾಡು ಮುಖಾಂತರ ಇವರು ಅಭಿನಯಿಸಿರ್ತಾರೆ. ವೀಕ್ಷಕರೇ, ಇದರಲ್ಲಿ ಅಪ್ಪು ಸರ್ ಜೊತೆ ಇರುವಂತಹ ಒಂದು ಲೈನ್ ಅನ್ನು ಕೂಡ ಇವರು ಬರ್ಕೊಂಡಿರ್ತಾರೆ. ಆ ಫೋಟೋದ ಮುಂದೆ ಜೊತೆಗಿರದ ಜೀವ ಎಂದಿಗೂ ಜೀವಂತ ಎಂದ ಅಪ್ಪು ಸರ್ ಜೊತೆಗೆ ಈ ಲೈನ್ ಅನ್ನು ಇವರು ಹಂಚಿಕೊಂಡಿರ್ತಾರೆ. ವೀಕ್ಷಕರೇ, ಇವರು ಪತ್ನಿಯನ್ನು ಕಳೆದುಕೊಂಡಂತಹ ಆ ನೋವಿನ ಭಾವನೆಗಳನ್ನು ಈ ಹಾಡು ಮುಖಾಂತರ, ಮನಸ್ಸೆಲ್ಲ ನೀನೆ ಎಂಬ ಟೈಟಲ್ ಹಾಡಿನ ಮುಖಾಂತರ, ಆಲ್ಬಮ್ ಸಾಂಗಿನ ಮುಖಾಂತರ ಜನಕ್ಕೆ ಹೊಸ ಪರಿಚಯವನ್ನ, ಅವರ ಇನ್ನೊಂದು ಅಭಿನಯದ ಪರಿಚಯವನ್ನ ಪರಿಚಯಿಸ್ತಾ ಇದ್ದಾರೆ. ವೀಕ್ಷಕರೇ, ಈ ಹಾಡು ಮೊದಲನೇ ದಿನಕ್ಕೆ ಒಳ್ಳೆ ರೆಸ್ಪಾನ್ಸ್ ಪಡೆದುಕೊಂಡಿದೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಇವರ ಒಂದು ಈ ಲುಕ್ ಅನ್ನು, ಇವರನ್ನು ರೊಮ್ಯಾಂಟಿಕ್ ಹೀರೋ ಅಂತಾನೆ ಇವರು ಫೇಮಸ್ ಆಗಿದ್ದಾರೆ. ಒಂದು ಈ ಲುಕ್ ಅಲ್ಲಿ ಇವರು ನೀವು ಇವ್ರನ್ನ ಹೇಗೆ ಅಕ್ಸೆಪ್ಟ್ ಮಾಡ್ಕೋತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ನಲ್ಲಿ ತಿಳಿಸಿ. ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಧನ್ಯವಾದಗಳು.